ಬರ್ತೀನಿ ತೂ ಹೋಗತ್ಲಾಗಿ. ಏನಾಯ್ತು ಎಲ್ಲಮ್ಮ? ಸೈನಿಕ ಬಂದಿದ್ರಿಂದ ತಿಳಿತು ಇದು ರಾಜಕುಮಾರಿ ಕೋಣೆ ಅಂತ. ನಾನು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ರೇಣುಕೆ, ನೀನು ಹೇಳೇ ಇರಲಿಲ್ಲ ನನಗೆ ಇದು ರಾಜಕುಮಾರಿ ಕೋಣೆ ಅಂತ. ಯಾಕೆ, ರಾಜರಿಂದ ಅಪ್ಪಣೆ ಆಗಿತ್ತಾ ಹೇಳಬಾರ್ದು ಅಂತ? ಇಲ್ಲ, ಅದು ಅದು ಹಾಗಲ್ಲ. ಹೋಗ್ಲಿ ಬಿಡು, ನೀನು ಒಂಥರ ಕಣೆ. ಯಾವ ಥರ? ನನ್ನ ಜೊತೆ ಕಾಡಲ್ಲಿದ್ದಾಗ ಜೋರಾಗೇ ಇರ್ತೀಯ, ಹಾರ್ತ್ಯ ಕುಣಿತ್ಯ, ಆದರೆ ಇಲ್ಲಿ ಒಂಥರ ಇದೆಯಾ, ಒಣಗೋಗಿರೋ ಬಾಳೆ ಎಲೆ ಥರ. ಯಾಕೆ, ನನ್ನಿಂದ ನಿಂಗೆ ಏನಾದ್ರು ತೊಂದರೆ ಆಗ್ತಿದೆಯಾ? ನಾನು ಬಂದಿದ್ದು ನಿನಗೆ ಇಡಿಸ್ಲಿಲ್ವೇನೆ? ಅಚ್ಚೆ ಅಚ್ಚೆ, ಹಾಗೇನೂ ಇಲ್ಲ ಎಲ್ಲಮ್ಮ. ಪರಿಸ್ಥಿತಿ ವಾತಾವರಣಕ್ಕೆ ತಕ್ಕಂತೆ ನಾನಿದ್ದೀನಷ್ಟೆ. ಪರಿಸ್ಥಿತಿ ವಾತಾವರಣ ಹೆಂಗೆ ಇರಲಿ ರೇಣುಕೆ, ನಾವು ನಾವಾಗೆ ಇರಬೇಕು. ನಮ್ಗೇನು ಬೇಕು ಅದು ಬೇಕು ಅಷ್ಟೆ, ಆದರೆ ಅದು ಅತಿಯಾಗಿ ಬರ್ಕಣೆ. ಉದಾಹರಣೆಗೆ, ಹಾಂ, ಈ ಸುಪ್ಪತ್ತೆ ಮೇಲೆ ಒಂದು ಕ್ಷಣ ಮಲಗಿ ಇದೋಣ ತಪ್ಪಲ್ಲ ಕಣೆ, ಆದರೆ ಮಲಗೇ ಇರ್ತೀನಿ ಅನ್ಕೊಳೋದು ತಪ್ಪು. ಎಷ್ಟು ಮೆತ್ ಮೆತ್ತಾಗಿದೆಯಾ ಈ ಸುಪ್ಪತ್ತಕ್ಕೆ. ಶಿವಪ್ಪ ಕೂಡ ಮಂಜುಗಡ್ಡೆ ಮೇಲೆ ಕೂತಿರ್ತಾನೆ, ಅಲ್ಲೇ ಮಲ್ಕೋತಾನೆ. ಕೊಡೋನ್ಗಿಂತ ಪಡ್ಕೊಳೋನೆ ದೊಡ್ಡವನು ಅನ್ಸುತ್ತೆ ಕಣೆ ಈ ರಾಜಕುಮಾರಿ ವಿಷಯದಲ್ಲಿ. ಹಣ್ಣುಗಳನ್ನೆಲ್ಲ ನೋಡ್ತಾ ಇದ್ರೆ ಆಸೆ ಆಗುತ್ತೆ ಕಣೆ ತಿನ್ಬೇಕು ಅಂತ. ತಿನ್ನು, ಬಯಲ್ವಾ? ಇಲ್ಲಪ್ಪ, ರಾಜರು ಕೊಡುವ ವಿಷಯದಲ್ಲಿ ತಿನ್ನುವ ವಿಷಯದಲ್ಲಿ ಬಯ್ಯುವುದೇ ಇಲ್ಲ. ತಿನ್ನು, ಹಂಗಾದ್ರೆ ತಿಂತೀನಿ ಬಿಡು. ವಸ್ತುಗಳನ್ನ ನೋಡಿ ಎಲ್ಲಮ್ಮ ಹೆಂಗೆಂಗೋ ಆಡ್ತಿದ್ದಾಳೆ ಅಂದ್ರೆ ತಪ್ಪು ತಿಳ್ಕೊಬೇಡ್ವೆ. ನಾನು ಹುಡ್ತಾಗಿಂದ ಈ ವಸ್ತುಗಳನ್ನೆಲ್ಲ ಇದೇ ಮೊದಲನೇ ಬಾರಿ ನೋಡಿದ್ದಲ್ವಾ? ಕಾಡಲ್ಲಿ ಮರದಿಂದ ಮರಕ್ಕೆ ಮಂಗದ ತರ ಜಿಗಿತಾ ಇದ್ದೆ. ಈ ಅರಮನೆಯಲ್ಲಿ ನನ್ನ ಮನಸ್ಸು ಮಂಗದ ತರ ಜಿಗಿತಾ ಇದೆ. ಚೆನ್ನಾಗಿದೆಯಾ? ಭಲೇ ಭಲೇ ರುಚಿಯಾಗಿದೆ. ಶ್ರೀ